ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ಲಾಕ್ಸ್. ಇವತ್ತು ನಾನು ಲಕ್ಷ್ಮೀ ಕುಬೇರ ರಂಗೋಲೆ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ಕುಬೇರ ರಂಗೋಲೆನ ನೀವು ಹಾಕೋದ್ರಿಂದ ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ಹಾಗೆ ಲಕ್ಷ್ಮೀ ಕೃಪೆಗೆ ನೀವು ಪಾತ್ರರಾಗಬಹುದು. ಹಾಗೆಯೇ ಕುಬೇರ ರಂಗೋಲೆ ಯಾವ ರೀತಿ ಹಾಕೋದು ಮತ್ತು ಲಕ್ಷ್ಮೀ ರಂಗೋಲೆನ ಯಾವ ರೀತಿ ಹಾಕೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಹಾಗೆ ದೇವ್ರ ಮನೆಯಲ್ಲಿ ಹಾಕುವಂತಹ ಯಾವುದೇ ರಂಗೋಲೆಯನ್ನು ನೀವು ಅಕ್ಕಿ ಹಿಟ್ಟಿನಿಂದ ಹಾಕಿದ್ರೆ ತುಂಬಾ ಶ್ರೇಷ್ಠ. ಹಾಗೆ ನೀವು ಈ ಒಂದು ರಂಗೋಲೆನ ಎಲ್ಲೂ ತುಳಿದಾಡೋ ಜಾಗದಲ್ಲಿ ಹಾಕಕ್ಕೆ ಹೋಗ್ಬಿಡಿ, ದೇವ್ರ ಮನೆಯಲ್ಲೇ ಹಾಕಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಅಥವಾ ವಿಗ್ರಹ ಇದ್ದರೆ ಅದ್ರ ಮುಂದೆನಾರು ನೀವು ಈ ರಂಗೋಲೆನ ಹಾಕಿ, ತುಂಬಾ ಒಳ್ಳೆಯದು. ಆದಷ್ಟು ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಈ ರಂಗೋಲೆನ ಹಾಕಿ ಅರಿಶಿನ ಕುಂಕುಮ ಹಾಕಿಬಿಟ್ಟು ನೀವು ಪೂಜೆ ಕೂಡ ಮಾಡ್ಬೋದು. ಅರಿಶಿನ ಕುಂಕುಮ ಹಾಗೆ ಹೂವನ್ನ ಹಾಕಿ ಪೂಜೆ ಮಾಡಿ ಅಷ್ಟೋತ್ತರನ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದು. ಮನೆಯಲ್ಲಿರುವಂತಹ ಯಾವುದೇ ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲ ಸರಿ ಹೋಗುತ್ತೆ. ಹಾಗೆ ನೀವು ಲಕ್ಷ್ಮೀ ಕೃಪೆಗೆ ಕೂಡ ಪಾತ್ರರಾಗ್ಬೋದು. ಶನಿವಾರ ನೀವು ಯಾವ ರೀತಿ ಈ ರಂಗೋಲೆನ ಕ್ಲೀನ್ ಮಾಡಬೇಕು ಅಂದರೆ ಆದಷ್ಟು ಬಟ್ಟೆ ಸಹಾಯದಿಂದ ಇದನ್ನು ಕ್ಲೀನ್ ಮಾಡಿ, ಹಾಗೆ ಒಂದು ಕವರಲ್ಲಿ ಕೂಡ ಸ್ಟೋರ್ ಮಾಡಿ, ಪರ್ಕೆಲೆಲ್ಲ ಇದನ್ನು ಗುಡ್ಸಕ್ಕೆ ಹೋಗ್ಬಿಡಿ. ಯಾರು ತುಳಿದಾಡದಲ್ಲೇ ಇರುವಂತಹ ಜಾಗದಲ್ಲಿ ಈ ರಂಗೋಲೆನ ನೀವು ಹಾಕ್ಬಿಟ್ಟು ಬನ್ನಿ, ಇಲ್ಲಾಂದರೆ ಕವರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರಿ. ನೀವು ಎಲ್ಲರೂ ನದಿ ತೀರದ ಹತ್ರ ಹೋದಾಗ ಅಲ್ಲಿ ನದಿಗೆ ಬಿಟ್ಟರೂ ಆಗುತ್ತೆ. ಹಾಗೆಯೇ ಈ ರಂಗೋಲೆನ ತುಳಿದಾಡೋ ಜಾಗದಲ್ಲಿ ಮಾತ್ರ ಎಲ್ಲೂ ಹಾಕಕ್ಕೆ ಹೋಗ್ಬಿಡಿ, ದೇವ್ರ ಮನೆಯಲ್ಲೇ ಹಾಕಿ. ಮಂಗಳವಾರ ಶುಕ್ರವಾರ ಹಾಕುವಂತಹ ಕುಬೇರ ರಂಗೋಲೆ ಯಾವ ರೀತಿ ಹಾಕೋದು ಅನ್ನುವ ವಿಡಿಯೋ ಕೂಡ ಮಾಡಿದ್ದೀನಿ. ಕುಬೇರ ರಂಗೋಲೆ ಬಗ್ಗೆ ಎರಡು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನೀವು ಪ್ರತಿ ಶುಕ್ರವಾರ ಈ ರಂಗೋಲೆನ ಹಾಕ್ತಾ ಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಎಷ್ಟು ಸುಲಭವಾಗಿ ಈ ರಂಗೋಲೆನ ಹಾಕ್ಬೋದು ಅಂತ ನೀವು ನೋಡಿದ್ರಿ ಅಲ್ವಾ? ನೀವು ಕೂಡ ಶುಕ್ರವಾರ ಈ ರಂಗೋಲೆನ ಖಂಡಿತವಾಗ್ಲೂ ಹಾಕಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.